ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಅಭಿ. ನೋ ಫೋನ್ ಪೇ, ನೋ ಗೂಗಲ್ ಪೇ, ಡೈರೆಕ್ಟ್ ಪಾಕೆಟ್ ಪೇ. ಲಂಚ ಪಡೆದ ಪೊಲೀಸ್ ಈಗ ಫುಲ್ಲು ಫೇಮಸ್. ಇಲ್ಲಿ ನೋಡ್ತಾ ಇದ್ರಲ್ಲ ಇವರನ್ನೇ, ಏನು ಗುರು ಹಿಂಗೆಲ್ಲ ಮಾತಾಡ್ತೀಯ ಅಂತ ಹೇಳಿದ್ರೆ, ಹೌದು ಪ್ರೂಫ್ ಇಟ್ಕೊಂಡೇ ಮಾತಾಡೋದು, ನಾನು ಯಾವತ್ತೂ ಪ್ರೂಫ್ ಇಟ್ಕೊಳ್ಳದೆ ಮಾತಾಡಲ್ಲ. ಇದ್ರ ಬಗ್ಗೆ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾರ್ಮಲಾಗಿ ಯಾರ್ಯಾರು ಹೊಸ್ತಾಗಿ ವಿಸಿಟ್ ಮಾಡಿರ್ತೀರ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನೋ ತೋರಿಸಿದ್ರೆ ನಾನು ಕಮೆಂಟ್ ಮಾಡಬೇಡ್ರಪ್ಪ ಅಂದರೂ ಕೂಡ ನೀವೇ ಮಾಡ್ತೀರ. ಆ ರೀತಿಯಾದ ಒಂದು ವಿಡಿಯೋ ನೋಡಿರ್ತಾರೆ ಕೆಲವೊಬ್ಬರು, ವೈರಲ್ ಆಗಿದೆ ಆಲ್ರೆಡಿ. ಇದು ಏನು ಅಂದರೆ, ಈಗ ಏನು ಈಗ ನಾವೆಲ್ಲಾದರೂ ಆಚೆ ಹೋಗ್ತಿರ್ಬೇಕಾದ್ರೆ ಹೆಲ್ಮೆಟ್ ಮರ್ತು ಹೋಗ್ತೀವಿ, ಅಥವಾ ಏನಾದರೂ ಗಾಡಿ ಡಾಕ್ಯುಮೆಂಟ್ಸ್ ಮರ್ತು ಹೋಗ್ತೀವಿ, ಏನೋ ಒಂದು ಮರ್ತು ಹೋಗ್ತೀವಿ, ಅದು ನಮ್ಮ ತಪ್ಪೇ ಇರುತ್ತೆ. ಆದರೆ ಅಂತ ಪೊಲೀಸವರು ಹಿಡಿದು ಸರಿಯಾಗಿ ಫೈನನ್ನು ಹಾಕಿಸ್ತಾರೆ. ಇದೆಲ್ಲ ಆದರೆ ಈಗ ಮಾಸ್ಕ್ ಬೇರೆ ಬಂದಿದೆ. ಮಾಸ್ಕ್ ಹೇಗೆ ಅಂತ ಹೇಳಿದ್ರೆ, ನಾವು ಹೆಲ್ಮೆಟ್ ಒಳಗೆ ಮಾಸ್ಕ್ ಹಾಕಿಲ್ಲ ಅಂದರೂ ಕೂಡ ಬಗ್ ನೋಡಿ ಫೈನ್ ಹಾಕ್ತಾರೆ. ಒಳ್ಳೆಯದೇ, ನಮ್ಮ ಒಂದು ಅನುಕೂಲಕ್ಕೋಸ್ಕರ, ನಮ್ಮೊಂದು ಸೇಫ್ಟಿಗೋಸ್ಕರ ಅಷ್ಟೊಂದು ಶ್ರಮಿಸ್ತಿದ್ದಾರೆ ಅಂತ ಹೇಳಿದ್ರೆ ಆಡ್ಸ್ ಆಫ್. ಆದರೆ ಈಗ ನಾನು ಹೇಳ್ತಿರ್ತಕ್ಕಂಥದ್ದು ಎಲ್ಲ ಟ್ರಾಫಿಕ್ ಪೊಲೀಸರಿಗೂ ಕೂಡ ಒಂದು ಅಪ್ಲೈ ಆಗಲ್ಲ. ಜಸ್ಟ್ ಈ ರೀತಿಯಾಗಿ ಯಾರು ಮಾಡ್ತಾರೆ ಅಂಥ ಪೊಲೀಸವ್ರನ್ನ ಮಾತ್ರ ಉದ್ದೇಶಿಸಿ ಮಾತಾಡ್ತೀನಿ. ಮೊದಲನೇದೇನು ಅಂತ ಹೇಳಿದ್ರೆ, ಈ ರೀತಿಯಾದ ಒಂದು ಪೊಲೀಸ್ ಇಲ್ಲಿ ಏನಾಗಿದೆ ಘಟನೆ ಅಂತ ಹೇಳಿದ್ರೆ, ನಾರ್ಮಲ್ಲಾಗಿ ಒಂದಿಬ್ಬರು ಮಹಿಳೆಯರು ಬೈಕಲ್ಲಿ ಬರ್ತಿರ್ತಾರೆ, ಏನೋ ಒಂದು ಮಾಸ್ಕ್ ಹಾಕಿಲ್ಲ ಅಂತನೋ ಹೆಲ್ಮೆಟ್ ಹಾಕಿಲ್ಲ ಅಂತನೋ ಮಹಿಳಾ ಪೊಲೀಸ್ ಪೇ ಇದೆ, ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ್ಮೇಲೆ ಅದೇನು ಮಾತುಕತೆ ನಡೆಯುತ್ತೋ ಗೊತ್ತಿಲ್ಲ. ಇವರು ಜಸ್ಟ್ ಈ ಕಡೆ ನಿಂತ್ಕೊಂಡು ಒಂದು ಸ್ಟಿಲ್ ಕುಡ್ಕೊಂಡು ನಿಂತ್ಕೋತಾರೆ ಪೊಲೀಸು, ಈ ಮಹಿಳಾ ಪೊಲೀಸು. ನಿಂತ್ಕೊಂಡಿದ ತಕ್ಷಣ ಸಡನ್ಲಿ ಬಂದ್ಬಿಟ್ಟು ಬ್ಯಾಗ್ ಪ್ಯಾಕೆಟ್ಗೆ ದುಡ್ಡು ಇಟ್ಬಿಟ್ಟು ಒಂದು ನೋಟ್ ಇಟ್ಬಿಟ್ಟು ಆ ಹುಡುಗಿ ಹೋಗ್ತಾರೆ. ಸೊ ಇದೊಂಥರ ಹೆಂಗೆ ಟ್ರೆಂಡಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಸಾಮಾಜಿಕ ಜಾಲತಾಣದಲ್ಲಿ ಬರೀ ಟ್ರಾಫಿಕ್ ಪೊಲೀಸರದೇ ಅಬ್ಬರ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಅದೇ ನಾನು ಹೇಳ್ತಿರೋದು ಇಂಥ ಟ್ರಾಫಿಕ್ ಪೊಲೀಸವ್ರ ಬಗ್ಗೆ, ಈ ಥರ ಯಾರು ತಗೊಳ್ತಿದ್ದಾರೆ ಅಂಥವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಈಗೇನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಸರಿ ಇರುತ್ತೆ ಆದರೂ ಕೂಡ ನಿನ್ನ ಹತ್ರ ಏನೋ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡು ಫೈನ್ ಆಗ್ತಿರ್ತಾರೆ. ಫೈನ್ ಆಗ್ತಿರ್ಬೇಕಾದ್ರೆ ಇವ್ರ ಪಾಪ ಫೈನ್ ಕಟ್ಟೋರು ಹೊಟ್ಟೆವ್ರಿ, ಹೆಂಗ್ರು ನಾವು ದುಡ್ದಿರೋ ದುಡ್ಡನ್ನ ನಾವು ಅಲ್ಲಿ ಫೈನ್ ಕಟ್ಟೋದು, ನಾವೆಲ್ಲ ಕರೆಕ್ಟಾಗೇ ಇದ್ದೀವಿ. ಸುಮ್ಮನೆ ಏನೋ ಟ್ರಾಫಿಕ್ಕು, ಇದು ಟ್ರಾಫಿಕಲ್ಲಿ ಒಂದು ಲೈನ್ ಇರುತ್ತೆ, ಟ್ರಾಫಿಕಲ್ಲಿ ಸಿಗ್ನಲ್ ಬಂದಾಗ, ರೆಡ್ ಸಿಗ್ನಲ್ ಬಂದಾಗ ಜಸ್ಟ್ ದಾಟಬಾರ್ದು ಅಂತ ಹೇಳಿ, ಆ ಲೈನ್ ಏನಾದ್ರು ಜಸ್ಟ್ ಒಂದು ನಿಂಚು ಮಿಸ್ ಆಯಿತು ಅಂದ್ರೂ ಕೂಡ ಬಾ ಮಗನೇ ಸೈಡಿಗೆ ಅಂತ ಹೇಳಿ ಕರೆದು ಫೈನ್ ಆಗ್ತಾರೆ. ಈ ಥರ ಒಂದು ಟ್ರಾಫಿಕ್ ಪೊಲೀಸ್ ಕೂಡ ಇದ್ದಾರೆ. ಸೊ ಈಗೆಲ್ಲ ಇರುವಾಗ ಇದು ಒಂಥರ ಡಿಫ್ರೆಂಟಾಗಿ ಟ್ರೆಂಡಾಗಿ ಮುನ್ನುಗ್ತದೆ ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿಡಿಯೋ ಮೊದಲು ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. आता गेली थोड़ा ना ನೋಡ್ಕೊ ಬಂದ್ರಲ್ಲ ಸ್ನೇಹಿತರ, ಇದು ಒಂಥರ ಮೇರಾ ಭಾರತ್ ಮಹಾನ್ ಅನ್ನೋ ಥರ ಈ ಒಂದು ವಿಡಿಯೋಗೆ ಎಲ್ಲ ಕಮೆಂಟ್ ಹಾಕ್ತಿದ್ದಾರೆ ಪ್ರತಿಯೊಂದು ಟ್ವಿಟರಲ್ಲಿ ಅಲ್ಲಿ ಇಲ್ಲಿ. ಬಟ್ ನಾನು ಹೇಳ್ತಕ್ಕಂಥದ್ದು ಒಂದೇ, ಈ ರೀತಿಯಾಗಿ ಮಾಡೋ ಬದಲು ಡೈರೆಕ್ಟಾಗಿ ಇಸ್ಕೊಬಿಡ್ರಪ್ಪ, ಅಕಸ್ಮಾತ್ ಏನಾದರೂ ಈ ರೀತಿಯಾಗಿ ನಿಮಗೆ ಬೇಕೇ ಬೇಕು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಹೋಗುರು ನಿಮ್ಮ ಹತ್ರ ಅದಿಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ, ಡೈರೆಕ್ಟ್ ಹಬ್ಬ ಕೋರ್ಟಲ್ಲಿ ಇದೇನಿದೆ ನಿಂದು ಫೈನು, ಅದನ್ನು ಕಟ್ಬಿಟ್ಟು ನೀನು ಹೋಯ್ತಾ ಇರೋ ಅಂತ ಇದು ಮಾಡ್ಬಿಡು. ಬಟ್ ಒಂದೊಂದು ಟೈಮಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಿನ್ನೆ ಮುಂದೆ ನಾನೊಂದು ವಿಡಿಯೋನು ಕೂಡ ನೋಡಿದೆ. ಯಾವ ವಿಡಿಯೋ ಅಂತ ಹೇಳಿದ್ರೆ, ಒಬ್ಬ ಆಟೋ ಚಾಲಕ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾನೆ. ಅದು ಯಾವ ವಿಡಿಯೋ ಅಂತ ಹೇಳಿದ್ರೆ, ಆತ ಹುಷಾರಿರೋದಿಲ್ಲ, ಆತನಿಗೆ ನೈಟು 11 ಗಂಟೆ 12 ಗಂಟೆವರೆಗೂ ಡೈಲಿ ಡ್ಯೂಟಿ ಮಾಡ್ತಿದ್ದಂಥ ಒಂದು ಆಟೋ ಚಾಲಕ, ಅವತ್ತು ದಿವಸ ಏನೋ 9:30 ಹುಷಾರಿಲ್ಲ, ಹೋಗಿ ಮಲ್ಕೋಬೇಕು, ರೆಸ್ಟ್ ತಗೋಬೇಕು, ಅಥವಾ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ವಾಪಸ್ ಬರ್ತಿರ್ತಾರೆ. ಬರ್ತಿದ್ದಾಗ ಟ್ರಾಫಿಕ್ ಪೊಲೀಸವ್ರದ್ದು ಅದೇನೋ ಆತ ಮಾತಾಡಿದ್ದಾನೆ ತುಂಬ ಚೆನ್ನಾಗಿ, ಏನೋ ಅವ್ರದ್ದೆಲ್ಲ ಟಾರ್ಗೆಟ್ ಎಲ್ಲ ಮುಗ್ದಿದೆ ಅಂತ ಹೇಳಿ ಅವರು ಎಲ್ಲೋ ಮನೆಗೆಲ್ಲ ಹೊರಡೋಕ್ಕೆ ರೆಡಿ ಆಗ್ತಿರ್ತಾರೆ. ಅಂಥ ಸಮಯದಲ್ಲಿ ಆಟೋಕ್ಕೆ ಕೈ ಹಿಡಿತಾರೆ, ನಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡು, ಇಲ್ಲಿಗೆ ಡ್ರಾಪ್ ಮಾಡು, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಈತ ಸರ್ ಆಗೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಮನೆಗೆ ಹೋಗಬೇಕು, ನನಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ಆದರೆ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲ ನೀನು ಬರೋದಿಲ್ವ, ಹಾಗಾದರೆ ಬರೋದಿಲ್ಲ, ನಡೀ ನಿನ್ನ ಆಟೋ ನಾನು ಪೊಲೀಸ್ ಸ್ಟೇಷನಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಈತನನ್ನ ಸೈಡಿಗೆ ಎಳೆದು ಟ್ರಾಫಿಕ್ ಪೊಲೀಸ್ ಅವರೇ ಆಟೋದ ಮೇಲೆ ಕುತ್ಕೊಂಡು, ಈಗ ನಾರ್ಮಲಾಗಿ ಆಟೋ ಚಾಲಕರು ಹೇಗೆ ಅಂತ ಹೇಳಿದರೆ, ಆಟೋವನ್ನು ಚಿನ್ನ ಥರ ನೋಡ್ಕೊಳ್ತಿರ್ತಾರೆ. ಅಂದರೆ ಅವ್ರಿಗೆ ಗೊತ್ತು ಕಷ್ಟ ಏನು, ನಮ್ಮನ್ನು ಸಾಕ್ತಿರೋದೇ ಆಟೋ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾರೆ.
ಅಂಥದ್ರಲ್ಲಿ ಇವರು ರಫ್ ಆಗಿ ಆಟೋವನ್ನು ಎಳೆದು ಅಂಥದ್ರಲ್ಲಿ ಓಡಿಸೋಕೆ ಬರ್ತಾ ಇದ್ರು ಕೂಡ ಆಟೋವನ್ನು ಹೇಗೋ ಓಡಿಸ್ಕೊಂಡು ಟ್ರಾಫಿಕ್ ಪೊಲೀಸ್ ಹತ್ರ ತೊಗೊಂಡೋಗಿ ನಿಲ್ಲಿಸ್ಕೋತಾರೆ. ಆತ ಅದನ್ನೇ ಕಣ್ಣೀರು ಹಾಕೊಂಡು ಒಂದು ವಿಡಿಯೋ ಮಾಡಿರ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ, ನಂದೇನು ತಪ್ಪಿಲ್ಲ ಅಂದರೂ ಕೂಡ ಈ ರೀತಿ ಡ್ರಾಪ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಆಟ ತೊಗೊಂಡೋಗಿ ಅಲ್ಲಿ ಹಾಕೊಂಡ್ರು ಅಂತ ಹೇಳಿ. ಬಟ್ ಒಟ್ಟೆವ್ರು ಇರುತ್ತೆ. ಬಟ್ ದಯವಿಟ್ಟು ನಾನೇ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಮನುಷ್ಯರೇ, ಅವ್ರ ಹತ್ರ ಎಲ್ಲ ಇದೆ, ಅವರೇನು ತಪ್ಪು ಮಾಡಿಲ್ಲ ಅನ್ನೋದಾದರೆ ನನ್ನ ಪ್ರಕಾರ ಈ ಫೈನ್ ಅಂತಕ್ಕಂಥದ್ದು ಯಾಕೆ ಯಾಕೆ ತಪ್ಪು ಮಾಡಿದ್ರೆ ಫೈನ್ ಹಾಕಿ, ಕಾನೂನು ಪ್ರಕಾರವಾಗಿ ಏನು ಫೈನ್ ಹಾಕಬೇಕೋ ಅದನ್ನು ಹಾಕಿ. ಬಟ್ ದಯವಿಟ್ಟು ಅವರು ಹೊಟ್ಟೆ ಪಾಡು ಅಂದರೆ ದಿನದಲ್ಲಿ ಒಂದು 300, 400, 500 ದುಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಜೊತೆಗೆ ಅವರಿಗೆ ಕೊರೋನಾ ಟೈಮ್ನಲ್ಲಂತೂ ಸಾಕಷ್ಟು ಕಡಿಮೆ ಲಾಸ್ ಆಗ್ತಿದ್ದಾರೆ ಎಲ್ಲರೂ. ಇಂಥ ಸಮಯದಲ್ಲಿ ಅವರಿಗೆ 300, 400, 200 ಈ ಥರ ಎಲ್ಲ ಫೈನ್ ಹಾಕಿದರೆ ದುಡ್ದಿರೋ ದುಡ್ಡೆಲ್ಲ ನಿಮಗೆ ಹೋಗ್ತಿರತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಂದೇನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡ್ರಪ್ಪ ಯಾರಾದರೂ ನೋಡ್ತಿದ್ರೆ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳನ್ನು, ನೀವು ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಅಕ್ಕ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.